ರೈತ ದೇಶದ ನಾಡಿಮಿಡಿತ. ನೇಗಿಲ ಯೋಗಿಯ ಬೆವರು, ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೊಂದು ವಿಶೇಷ ನಾಟಿ ಬದನೆ ತಳಿ. ಇದನ್ನ ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿ ಪಾತ್ರದ ರೈತರು ತಲತಲಾಂತರದಿಂದ ಬೆಳೆದುಕೊಂಡು ಬರ್ತಾ ಇದ್ದಾರೆ. ಈಗಂತೂ ಇದಕ್ಕೆ ಎಲ್ಲಿಲ್ಲದ ಬೇಡಿಕೆ. ಈ ನಾಟಿ ಬದನೆ ಉತ್ಪಾದನೆಗೆ ವಿನೂತನ ಕೃಷಿ ಮಾರ್ಗಗಳನ್ನ ಹಿಡಿದಿರುವ ಇಲ್ಲಿಯ ರೈತರು ಇಂದು ಒಳ್ಳೆಯ ಆದಾಯ ಗಳಿಸಿದ್ದಾರೆ. ಈ ದೇಸಿ ತಳಿಯ ಕುರಿತ ವಿಶೇಷ ಮಾಹಿತಿ ಇಲ್ಲಿದೆ ನೋಡಿ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನಿಂದ ಉತ್ತರಕ್ಕೆ ಸುಮಾರು 18 ಕಿಲೋಮೀಟರ್ ಕ್ರಮಿಸಿದ್ರೆ ನಿಮಗೆ ಸಿಗತ್ತೆ ಕುಡಚಿ ಗ್ರಾಮ. ಈ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ವೈವಿಧ್ಯಮಯ ಬೆಳೆಗಳನ್ನ ಬೆಳೆಯಲಾಗುತ್ತೆ. ಆದ್ರೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರೋದು ನಾಟಿ ಬದನೆ ಕೃಷಿಗೆ. ಹೌದು, ಅದೇ ಕುಡಚಿ ಬದನೆ. ಕುಡಚಿ ಬದನೆ ತನ್ನದೇ ಆದ ವಿಶಿಷ್ಟ ರುಚಿಯನ್ನ ಹೊಂದಿದೆ. ಹೂವಿನಾಕಾರದ ತುಂಬು ತಿಳಿ ಹಸಿರು ಬಣ್ಣದ ಕಾಯಿಯ ಮೇಲೆ ದಟ್ಟ ಹಸಿರು ಗೆರೆಗಳನ್ನ ನೋಡಬಹುದು. ಈ ಭಾಗದ ನೀರು, ವಾತಾವರಣ ಮತ್ತು ಭೂಮಿಯ ಗುಣಧರ್ಮದಿಂದಾಗಿ ಈ ತಳಿಗೆ ವಿಶೇಷ ರುಚಿ ಬಂದಿದೆ ಅನ್ನೋದು ಈ ಗ್ರಾಮದ ಹಿರಿಯರ ಅಭಿಪ್ರಾಯ. ಬಿಳಿ ಬದನೆಕಾಯಿ ಫೇಮಸ್ ಅಂದ್ರೆ ಮೊದಲಿಂದ ಈ ಊರ ಗುಣ ಮಣ್ಣ ನೀರಿನಿಂದ ಮಳಿಗೆಯಾಗ ಹಚ್ತಾರೆ, ಅವು ಚಲೋ ಬರ್ತಾವ್ರಿ. ಮೊದಲಿಂದ ಇದು ಹೊರಾಡಿ ಚಲೋ ಅದು. ಈ ಬೀಜ ನೋಡ್ರಿ, ನಾವು 73 ಹಚ್ಚಿದ್ದೇವ್ರಿ. ಇದನ್ನ 2003 ಅವಾಗ ದೇಶಿ ಬೀಜ. ಇವು ದೇಶಿನ ಇವ, ಪ್ಯಾಕೆಟ್ ಹೇಗಂಗಿಲ್ಲ. ಇವ ನಮ್ಮ ಈ ಹವಾಮಾನಕ ನೀರು ಗುಣಕ ಇಲ್ಲಿ ಮಳಿಗೆ ಅಡಿಗೆ ಚಲೋ ಬಂದಿದ್ರು. ಮೊದಲಿಂದ ಫೇಮಸ್ ಐತೆ. ಅವ ಹಂಗಾಮ ಸರಿ ಹಚ್ಚರೇ ಆ ಬೀಜ ಬರ್ತದೆ ಚಲೋ. ವರ್ಷದಾಗ 2 ಹಂಗಾಮ ಇದ್ರದ ಮತ್ತೆ ಮೊಟ್ಟೆ ಆಗ್ತೈತಿ. ರೌಂಡ್ ಟೈಪ್ ಮ್ಯಾಗ ಪಟ್ಟಿ ಬರ್ತೈತಿ. ಏನ್ರಿ 4-5 ಫುಟ ಗಿಡ ಬರ್ತಾವ್ರಿ ಅವು. 5-6 ತಿಂಗಳದಾಗ ನಡೀತದ್ರಿ. ಕುಡಚಿ ಹೋಬಳಿ ಭೌಗೋಳಿಕವಾಗಿ 27,000 ಹೆಕ್ಟೇರ್ ಕೃಷಿ ಭೂಮಿಯನ್ನ ಹೊಂದಿದೆ. ಕೃಷ್ಣಾ ನದಿ ಪಾತ್ರದಲ್ಲಿ ಬರುವಂತಹ 12 ಹಳ್ಳಿಗಳಲ್ಲಿ ಪ್ರತಿ ವರ್ಷ ಸುಮಾರು 200 ಹೆಕ್ಟೇರ್ ಪ್ರದೇಶದಲ್ಲಿ ಈ ದೇಸಿ ತಳಿಯನ್ನ ಬೆಳೆಯಲಾಗ್ತಿದೆ. ಉತ್ತಮ ಬೇಡಿಕೆ ಇರೋದ್ರಿಂದ ಪ್ರತಿ ವರ್ಷ ಇದನ್ನ ಬೆಳೆಯುವವರ ಸಂಖ್ಯೆ ಕೂಡ ಹೆಚ್ಚುತ್ತಾನೇ ಇದೆ. ತಾತ ಮುತ್ತಾತರ ಕಾಲದಿಂದಲೂ ಇರುವ ಈ ಜವಾರಿ ತಳಿಯನ್ನ ಇಂದು ಆಧುನಿಕ ತಂತ್ರಜ್ಞಾನದಲ್ಲಿ ಬೆಳೆದು ಒಳ್ಳೆಯ ಆದಾಯ ಗಳಿಸ್ತಾ ಇದ್ದಾರೆ ಇಲ್ಲಿಯ ಅನೇಕ ರೈತರು. ಇದು ಒಂದು ಎಕರೆ ಪ್ಲಾಟ್ ಬದ್ನಿಗಿಡ ಹಚ್ಚಿದ್ರು ನಾವು. ಅಗಲಕ್ಕೆ 5 ಫುಟ್ ಸಾಲತ್ ರೀ. ಆಮೇಲೆ ಹಿಂಗೆ ಗಿಡಕದಿಂದ ಗಿಡಕ್ಕೆ 4 ಫುಟ್ ಬಿಟ್ಟು ಡಿಫ್ರೆನ್ಸ್ ನಾವು ಗಿಡ ಹಚ್ಚಿದ್ವಿ. ಮೊದಲು ಕಬ್ಬಿನೆಲ್ಲ ಐತೆ ರೀ, ಅದನ್ನ ಗಳೆ ಹೊಡೆದ ರುಟ್ರು ಹೊಡೆದಕ್ಕಿಸಿಂದ ಆಮೇಲೆ 4 ಫುಟದ ಬೆಡ್ ಹಾಕಿಸಿದ್ರಿ ರೀ. ಬೆಡ್ ಹಾಕಿಸಿ ಆಮೇಲೆ ನಂತರ ಅದನ್ನ ಸಪ್ಲೈ ಮಾಡಿಕಿಸಿಂದ ಡ್ರೀಪ್ ಪೈಪ್ ಹಾಕಿದ್ರಿ. ಆಮೇಲೆ ಮರ್ಚಿಂಗ್ ಪೈಪ್ ಹಾಕಿದ್ರಿ ಪೇಪರ್ ರೀ. ಆಮೇಲೆ ಹೋಲ್ ಹೊಡ್ಕೊಂಡಿವ್ರಿ, 3-5 ಫುಟ ಹಿಂಗೆ ಹೋಲ್ ಹೊಡ್ಕೊಂಡಿರಿ. ಆಮೇಲೆ ನಮ್ಮ ತರು ತಯಾರು ಮಾಡಿದ್ದು ಮನ್ಯಾಗ ಇದ್ದು ರೀ. ಅವನ್ನ ತೆಳ್ಳಗ ರೌಂದಿ ಹಾಕಿಸಿಂದ ಸಸಿ ತಯಾರು ಮಾಡಿದಿರಿ. ಮಾಡಿ ಅವ್ನ ಸಸಿ ತೆಗೆದಕ್ಕಿಸಿ ಇಲ್ಲಿ ನೆಟ್ಟಿವ್ರಿ. ಇಲ್ಲ ಅಖಿಲ್ ಪಾಳಿಗಾರ ಅಂತ ನಮ್ಮ ಮಿತ್ರ, ಅವ್ರ ಹೊಲಕ್ಕೆ ಭೇಟಿ ಕೊಟ್ಟಿದ್ರು ನಾವು. ಇಷ್ಟು ಇಳುವರಿ ತೆಗಿಯವ್ರ ನಮ್ಮ ಏರಿಯಾದಲ್ಲಿ ಯಾರೂ ತೆಗೆದಿಲ್ಲ. ಮತ್ತು ನಮ್ಮ ಕುಡ್ಚಿ ಬದನೆಕಾಯಿ ಪೂರಾ ಆಜುಬಾಜು ಏರಿಯಾದಾಗ ಎಲ್ಲ ಕಡೆ ಫೇಮಸ್ ಇದಾರೆ. ಪ್ರತಿ ಸಂತಿಗೂ ಆಜುಬಾಜು ಸಂತಿಗೆಲ್ಲ ಕುಡ್ಚಿ ಬದನೆಕಾಯಿ ಫೇಮಸ್. ಅಂದ್ರೆ ಈ ನೆಲದ ಗುಣನ ಏನೋ ಗೊತ್ತಿಲ್ಲ ರೀ, ಕುಡ್ಚಿ ಬದನೆಕಾಯಿ ಟೇಸ್ಟೇ ಬೇರೆ ಇರ್ತದೆ. ಇದು ಹಳೆ ಬೀಜ, ಹೊಸ ಪದ್ಧತಿ ಅಂದ್ರೆ ಎಲ್ಲ ಹೊಸ ಸಿಸ್ಟಮ್. ಡ್ರಿಪ್ ಸಿಸ್ಟಮ್ ಮಾಡಿದಾರೆ ರೀ, ಮಲ್ಚಿಂಗ್ ಪೇಪರ್ ಹಾಕಿದಾರು ಮತ್ತು ಡ್ರಿಪ್ದಲ್ಲಿ ಗೊಬ್ಬರ ಬಿಡ್ತಾರೆ. ಇದರಿಂದ ಡ್ಯೂರಬಿಲಿಟಿ ಹೆಚ್ಚು ಬರ್ತಾವ್ರಿ ಮತ್ತು ಇಳುವರಿ ಭೀ ಹೆಚ್ಚು ಹೊಂಡದ. ಇಲ್ಲಿ ನೀವು ನೋಡ್ತಾ ಇರೋದು ಇದೇ ಕುಡಚಿ ಗ್ರಾಮದ ಯುವ ರೈತ ಅಖಿಲ್ ಪಾಳೇಗಾರ್ ಎಂಬುವರ 1 ಎಕರೆ ಬದನೆ ತಾಕು. ಆಧುನಿಕ ವಿಧಾನದಲ್ಲಿ ಅಂದ್ರೆ ಏರುಮಡಿ, ಹನಿ ನೀರಾವರಿ, ರಸಾವರಿ ಮತ್ತು ಮಲ್ಚಿಂಗ್ ನಂತಹ ಪದ್ಧತಿಗಳನ್ನ ಅಳವಡಿಸಿಕೊಂಡು ಈ ದೇಸಿ ಹಸಿರು ಬದನೆಯನ್ನ ಬೆಳೆಯಲಾಗಿದೆ. ವರ್ಷವಿಡೀ ಈ ಬದನೆಗೆ ಬೇಡಿಕೆ ಇದ್ರೂ ಮದುವೆ ಸೀಸನ್ ನಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತೆ.
ಈಗೆಲ್ಲ ರೈತರು ಹಳೆಯ ಪದ್ಧತಿಯಲ್ಲಿ ಎಕರೆಗೆ 10-12 ಟನ್ ಮಾತ್ರ ಇಳುವರಿ ಪಡಿತಾ ಇದ್ರು. ಆದ್ರೆ ಇಂದು ವಿನೂತನ ಬೇಸಾಯ ಕ್ರಮಗಳಿಂದ ಇದು 2-3 ಪಟ್ಟು ಹೆಚ್ಚಾಗಿದೆ ಅಂತಾರೆ ಚಿಕ್ಕೋಡಿ ವಿಭಾಗದ ತಾಂತ್ರಿಕ ಕೃಷಿ ಅಧಿಕಾರಿ ಮಂಜುನಾಥ ಜನಮಟ್ಟಿ. ಈ ಹಸಿರು ಬದನೆಕಾಯಿ ಅಥವಾ ಈ ಕುಡಚಿ ಬದನೆಕಾಯಿ ಅಂತೀವಿ, ಇಲ್ಲಿ ಸುಮಾರು 100 ಹೆಕ್ಟರ್ ಪ್ರದೇಶದಲ್ಲಿ ರೈತರ ಈ ಬೆಳೆಯನ್ನು ಬೆಳೀತಿದ್ದಾರೆ. ಅಂದರೆ ಮೊದಲು ಕಡಿಮೆ ಇತ್ತು, ಈಗೀಗ ಇತ್ತಿತ್ತಲಾಗಿ ಒಂದು ಆಧುನಿಕ ತಂತ್ರಜ್ಞಾನ ಹಾಗೂ ಒಬ್ಬ ರೈತರು ಮಾಡ್ಕೊಳ್ಳುವಂಥ ಲಾಭ ನೋಡಿ ಮತ್ತೆ ಬೇರೆ ಬೇರೆ ರೈತರು ಇದನ್ನು ಮಾಡ್ಕೋತಿದ್ದಾರೆ. ಈ ಹಸಿರು ಬದನೆಕಾಯಿಯನ್ನು ಈ ಆಧುನಿಕ ತಂತ್ರಜ್ಞಾನದಲ್ಲಿ ಸುಮಾರು 5x3 ಫೀಟ್ ಒಂದು ಅಂತರದಲ್ಲಿ ಬೆಳ್ಕೊತಿದ್ದಾರೆ. ಹೀಗೆ ಮಾಡಿದರೆ ಸುಮಾರು 3,500 ಸಸಿ 1 ಎಕರೆಗೆ ಬರಲಿವೆ. ಈ ಇಲ್ಲಿ ಇನ್ನೊಂದು ಏನು ವಿಶೇಷಪ್ಪ ಅಂದರೆ ಈ ಒಂದು ಒಂದು ಗುಣವನ್ನು ಕಾಪಾಡ್ಕೊಳ್ಳಿಟ್ಕೊಳ್ಳೋದು ಅಥವಾ ಈ ಟ್ರೆಡಿಷ್ನಲ್ ಆಗಿ ಈ ವೆರೈಟಿ ಬರೋದ್ರಿಂದ ಇವರು ಬೇರೆ ಕಡೆಯಿಂದ ಬೀಜವನ್ನು ತರೋದಿಲ್ಲ. ಅವರು ತಮ್ಮ ಒಂದು ಬೀಜವನ್ನೇ ಪ್ರತಿ ವರ್ಷ ಹಿಡಿದಿಟ್ಟುಕೊಂಡು ನೆಕ್ಸ್ಟ್ ಇಯರ್ಗೆ ಅವನ್ನೇ ಉಪಯೋಗ ಮಾಡ್ಕೋತಾರೆ. ಅಂದರೆ ದ ವೆರೈಟಿ ಅಥವಾ ಆ ಈ ತಳಿ ಏನಿದೆ ಅದೇ ಒಂದು ಏರಿಯಾಕ್ಕೆ ಒಂದು ಸುಮಾರು ದಿನಗಳಿಂದ ಹೊಂದಿಕೊಂಡು ಹಾಗೂ ಒಳ್ಳೆಯ ಗುಣಮಟ್ಟವನ್ನು ಅಥವಾ ಕ್ವಾಲಿಟಿ ಬದನೆಕಾಯನ್ನು ಕೊಡ್ತಿದೆ. ಹಾಗೂ ಇದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ನದಿ ಪಾತ್ರದ ಏನು ಏರಿಯಾ ಇದೆ ಅದು ಈ ವೆರೈಟಿಗೆ ಅಥವಾ ಈ ಒಂದು ಹಸಿರು ಬದನೆಕಾಯಿ ಅಥವಾ ಕುಡಚೆ ಬದನೆಕಾಯಿಗೆ ಒಂದು ಗುಣಲಕ್ಷಣ ಕೊಡಲು ಆ ನದಿ ಪಾತ್ರ ಒಂದು ಮುಖ್ಯ ಪಾತ್ರ ವಹಿಸ್ತದೆ. ಹಾಟ್ ಆ್ಯಂಡ್ ಹ್ಯುಮಿಡ್ ಕಂಡೀಷನ್ ಅಂತೇವೆ, ಅಂದರೆ ಉಷ್ಣ ಇರುವ ಹಾಗೂ ಆರ್ದ್ರತೆ ಇರುವ ಒಂದು ವಾತಾವರಣದಲ್ಲಿ ಇದು ಒಂದು ಒಳ್ಳೆಯ ಕ್ವಾಲಿಟಿ ಅಥವಾ ಬಾಯಿ ರುಚಿ ಬರುವಂತಹ ಒಂದು ಕ್ವಾಲಿಟಿಯನ್ನು ಕೊಡಲಿದೆ. ಅದಕ್ಕೆ ಈ ಕುಡಚೆ ಬದನೆಕಾಯಿ ಅಥವಾ ಈ ಏರಿಯಾದಲ್ಲಿ ನದಿ ಪಾತ್ರ ಅಥವಾ ಕೃಷ್ಣಾ ನದಿ ದಂಡೆ ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ಈ ಬದನೆಕಾಯಿಯನ್ನು ಬೆಳ್ಕೊಂಡು ಇದಕ್ಕೆ ಒಂದು ಗ್ರಾಹಕರಿಗೆ ಒಂದು ಒಳ್ಳೆ ಕ್ವಾಲಿಟಿ ಬದನೆಕಾಯಿ ಕೊಡುವಂತಹ ಹಾಗೂ ರೈತರಿಗೂ ಲಾಭವಾಗುವಂತಹ ಒಂದು ತಳಿ ಇದೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ಈ ಕುಡಚಿ ಅನ್ನೋ ಗ್ರಾಮ ದೇಸಿ ಬದನೆ ಉತ್ಪಾದನೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ. ಕುಡಚಿ ಬದನೆಯ ವಿಶಿಷ್ಟ ರುಚಿಯನ್ನ ಗ್ರಾಹಕರಿಗೆ ಉಣಬಡಿಸುವುದರ ಜೊತೆಗೆ ಆಧುನಿಕ ವಿಧಾನದಲ್ಲಿ ಕೃಷಿ ಕೈಗೊಂಡು ಉತ್ತಮ ಇಳುವರಿಯೊಂದಿಗೆ ಒಳ್ಳೆಯ ಹಣವನ್ನ ಸಂಪಾದನೆ ಮಾಡುತ್ತಿದ್ದಾರೆ ಈ ಭಾಗದ ರೈತರು. ಇಂದು ಕೃಷಿಯಲ್ಲಿ ನೀರಿನ ಅಭಾವ ಮಿತಿ ಮೀರಿದೆ. ಮೇವಿನ ಕೊರತೆ ಉಂಟಾಗಿ ಜೀವನಾಧಾರವಾಗಿದ್ದಂತಹ ಜಾನುವಾರುಗಳ ಹೊಟ್ಟೆ ತುಂಬಿಸೋಕೆ ರೈತ ಹೆಣಗಾಡ್ತಾ ಇದ್ದಾನೆ. ಇಂತಹ ಸಂಕಷ್ಟದಲ್ಲಿರುವ ರೈತನಿಗೆ ಹೈಡ್ರೋಫೋನಿಕ್ ತಂತ್ರಜ್ಞಾನ ವರವಾಗಿ ಬಂದಿದೆ. ಇದಕ್ಕೇನು ಜಮೀನು ಇರಲೇಬೇಕು ಅಂತ ಏನಿಲ್ಲ, ಕಡಿಮೆ ಜಾಗ, ಅತಿ ಕಡಿಮೆ ನೀರು ಮತ್ತು ಕಡಿಮೆ ಅವಧಿಯಲ್ಲಿ ಹಸಿರು ಮೇವನ್ನು ಬೆಳೆದು ದನ ಕರುಗಳಿಗೆ ನೀಡಬಹುದು. ಈ ಹೈಡ್ರೋಫೋನಿಕ್ ತಂತ್ರಜ್ಞಾನದ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇದೇ ಹೈಡ್ರೋಫೋನಿಕ್ ವಿಧಾನದಲ್ಲಿ ಬೆಳೆದ ಮೇವು, ಇದನ್ನ ಜಲಮೇವು ಅಂತ ಕರಿಬಹುದು. ಹೆಚ್ಚು ಭೂಮಿ ಲಭ್ಯವಿಲ್ಲದ ಜಪಾನ್ ಇಸ್ರೇಲ್ಗಳಲ್ಲಿ ಇದು ಹೆಚ್ಚು ಪ್ರಚಲಿತ. ಮಣ್ಣಿನ ಸಂಪರ್ಕವಿಲ್ಲದೆ ಬರೀ ತೇವಾಂಶದ ಮೂಲಕ ಉತ್ಕೃಷ್ಟ ಮೇವನ್ನ ಉತ್ಪಾದನೆ ಮಾಡಬಹುದು. ಕೇವಲ 10-12 ದಿನಗಳಲ್ಲಿ ಅಧಿಕ ಪೋಷಕಾಂಶಯುಕ್ತ ಮೇವು ಸಿದ್ಧವಾಗುತ್ತೆ. ಈ ಪದ್ಧತಿಯಲ್ಲಿ ಏಕದಳ ಹಾಗೂ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆದು ವರ್ಷಪೂರ್ತಿ ರಾಸುಗಳಿಗೆ ಹಸಿರು ಮೇವಿನ ಕೊರತೆ ಆಗದಂತೆ ನೋಡಿಕೊಳ್ಳಬಹುದು ಅಂತಾರೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಬೇಸಾಯ ತಜ್ಞ ಡಾಕ್ಟರ್ ತಿಮ್ಮೇಗೌಡ. ಈ ಹೈಡ್ರೋಪೋನಿಕ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಬಹುಶಃ ನಾವು ಹಿಂದೆ ಎಲ್ಲ ಈಗಲೂ ಕೂಡ ನಮ್ಮ ಮನೆಗಳಲ್ಲಿ ಮೊಳಕೆ ಕಾಳಿನ ಸಾಂಬಾರು ಅಥವಾ ಮೊಳಕೆ ಕಾಳಿನಿಂದ ಸಿದ್ಧಪಡಿಸಿದಂಥ ವಸ್ತುವಿನ ಬಳಸ್ಕೊಂಡು ಆಹಾರವನ್ನು ಬಳಸ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಈ ಮೊಳಕೆ ಕಟ್ಟುವಂಥ ಒಂದು ತಂತ್ರಜ್ಞಾನವನ್ನೇ ಗಮನದಲ್ಲಿರಿಸಿಕೊಂಡು ಮಣ್ಣಿನಲ್ಲಿ ಬೀಜವನ್ನು ಹಾಕದಲೇ ತೇವಾಂಶವನ್ನು ಮಾತ್ರ ಕೊಟ್ಕೊಂಡು ಕಾಪಾಡಿಕೊಂಡು ನಾವು ಬೆಳೀತಕ್ಕಂಥ ಒಂದು ಮೇವಿನ ಉತ್ಪಾದನಾ ತಂತ್ರಜ್ಞಾನವನ್ನು ಹೈಡ್ರೋಪೋನಿಕ್ ಮೇವು ಉತ್ಪಾದನಾ ತಂತ್ರಜ್ಞಾನ ಅಂತ ಕರಿಬೋದು. ಇಲ್ಲಿ ಪ್ರಮುಖವಾಗಿ ನಾವು ಹೈಡ್ರೋಪೋನಿಕ್ನಲ್ಲಿ ನಾವು ಮೇವಿನ ಉತ್ಪಾದನೆಯನ್ನು ಯಾವ ರೀತಿ ಮಾಡ್ಬೋದಪ್ಪ ಅಂತ ಯೋಚನೆ ಮಾಡೋದಾದರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಬೀಜವನ್ನು ಮೇವಿನ ಮುಸುಕಿನ ಜೋಳ, ಸಾಮಾನ್ಯ ಮುಸುಕಿನ ಜೋಳ, ಜೋಳ, ಮೇವಿನ ಸಜ್ಜೆ ಅಥವಾ ಸಜ್ಜೆಯನ್ನು ನಾವು ಈ ಒಂದು ಹೈಡ್ರೋಪೋನಿಕ್ ಮುಖಾಂತರ ಮೇವಿನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ.
ಇನ್ನು ಪ್ರೋಟೀನ್ ಅಂಶವನ್ನು ಹೆಚ್ಚಳ ಮಾಡೋ ನಿಟ್ಟಿನಲ್ಲಿ ಮೇವಿನ ಅವಧಿ ಅಲಸಂದೆ, ಮೇವಿನ ಅವರೆ ಮತ್ತು ಉರುಳಿಯನ್ನು ಕೂಡ ನಾವು ಬೆಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಂದು ಕೆ ಜಿ ಬಿತ್ತನೆ ಬೀಜವನ್ನು ನೀವು ಬಳಸಿದರೆ, ಒಂದು ಕೆ ಜಿ ಬೀಜವನ್ನು ಬಳಸಿದಂಥ ಸಂದರ್ಭದಲ್ಲಿ ಸುಮಾರು 5-7 ಕೆಜಿಯಷ್ಟು ಮೇವಿನ ಉತ್ಪಾದನೆ ಏಕದಳ ಬೆಳೆಗಳಲ್ಲಿ ಸಾಧ್ಯ ಆಗುತ್ತೆ. ಅದೇ ದ್ವಿದಳ ಜಾತಿಗೆ ಸೇರಿದಂಥ ಬೆಳೆಗಳನ್ನು ನಾವು ಹಾಕೊಳ್ಳೋದಾದರೆ ಸುಮಾರು 3-4 ಅಥವಾ ಹೆಚ್ಚು ಅಂದರೆ 5 ಕೆ ಜಿ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇರುತ್ತೆ. ಯಾವ ಹಂತದಲ್ಲಿ ಅಂತಂದರೆ ನಾವು ಹೈಡ್ರೋಪೋನಿಕ್ ಯೂನಿಟ್ನಲ್ಲಿ ಹಾಕಿದ ಮೇಲೆ ಸುಮಾರು 11-15 ದಿವಸದ ಅವಧಿಯಲ್ಲಿ ಕಟಾವು ಮಾಡಿದಂಥ ಸಂದರ್ಭದಲ್ಲಿ. ಇನ್ನು ಹೈಡ್ರೋಪೋನಿಕ್ ಮೇವು ಉತ್ಪಾದನೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಬೀಜಗಳನ್ನು ಕನಿಷ್ಠ 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಬೇಕು. ನಂತರ ಟ್ರೇ ಅಥವಾ ತಟ್ಟೆಯ ಉದ್ದಳತೆಗೆ ಅನುಸಾರವಾಗಿ ಸುಮಾರು 1/4-3/4 ಕೆಜಿ ಬೀಜಗಳನ್ನು ಸಮನಾಗಿ ಹರಡಬೇಕು. ಸ್ಟ್ಯಾಂಡನ್ನ ಬಂಡವಾಳಕ್ಕೆ ಅನುಗುಣವಾಗಿ ತಯಾರಿಸಿಕೊಳ್ಳಿ. ಸ್ಥಳೀಯವಾಗಿ ದೊರೆಯುವ ವಸ್ತು ಅಥವಾ ಕಬ್ಬಿಣದ ಕಂಬಿಗಳನ್ನು ಬಳಸಿ ಕೂಡ ಸ್ಟ್ಯಾಂಡ್ ತಯಾರಿಸಿಕೊಳ್ಳಬಹುದು. ರಾಜ್ಯದ ಕೆಲ ರೈತರು ಅತಿ ಕಡಿಮೆ ವೆಚ್ಚದಲ್ಲಿ ಇಂತಹ ಘಟಕವನ್ನು ನಿರ್ಮಿಸಿಕೊಂಡಿದ್ದಾರೆ. ತಟ್ಟೆಗಳನ್ನು ಸ್ವಲ್ಪ ಇಳಿಜಾರಾಗಿ ಇಡಲು ಬರುವಂತೆ ಸ್ಟ್ಯಾಂಡ್ ಅನ್ನು ನಿರ್ಮಿಸಬೇಕು. ಮೇಲಿಂದ ಸಿಂಪರಣೆಯಾಗುವ ನೀರು ಯಾವುದೇ ಕಾರಣಕ್ಕೂ ಟ್ರೇಗಳಲ್ಲಿ ನಿಲ್ಲದೆ ಬಸಿದು ಹೋಗುವಂತಿರಬೇಕು. ಇನ್ನು ಈ ಮೇವಿನ ಉತ್ಪಾದನೆ ಹೈಡ್ರೋಪೋನಿಕ್ ಯೂನಿಟ್ನಲ್ಲಿ ನಾವು ಮಣ್ಣನ್ನು ಬೀಜ ಬೆಳೆಯನ್ನು ಬೆಳೆಯಲಿಕ್ಕೆ ಅವಲಂಬಿಸ್ತಾ ಆಗದೇ ಇರೋದ್ರಿಂದ ನಾವು ತೇವಾಂಶವನ್ನು ಕಾಪಾಡೋದು ಬಹಳ ಮುಖ್ಯ ಆಗುತ್ತೆ. ಹರಡಿದಂಥ ಬೀಜದ ಮೇಲೆ ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರ್ದು, ನೀರು ಬಸಿತಾ ಇರಬೇಕು. ಅದೇ ರೀತಿ ಡ್ರೈ ಕೂಡ ಆಗಬಾರ್ದು, ಒಣಗಬಾರ್ದು. ಒಣಗದೇ ಇರುವಂಥ ತಟ್ಟೆನಲ್ಲಿ ನೀರನ್ನು ಚಿಮುಕಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನೀರನ್ನು ಚಿಮುಕಿಸ್ಲಿಕ್ಕಾದರೆ ಬಂಡವಾಳವನ್ನು ಹೂಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ರೈತರಾದರೆ ನಮ್ಮ ಚಿತ್ರದಲ್ಲಿ ಕಾಣ್ತಾ ಇರುವಂತೆ ನೀವು ಸ್ಪ್ರಿಂಕ್ಲರ್ ಮಿಸ್ಟನ್ನು ಬಳಸ್ಕೊಂಡು ನಾವು ನೀರನ್ನು ಚಿಮುಕಿಸ್ಲಿಕ್ಕೂ ಕೂಡ ಸಾಧ್ಯತೆ ಇದೆ. ನೀರನ್ನು ಮಿಸ್ಟ್ನ ಮುಖಾಂತರ ಚಿಮುಕಿಸಿದಾಗ ಸಮನಾಗಿ ಹರಡೋದಕ್ಕೆ ಅನುಕೂಲ ಆಗುತ್ತೆ, ಮತ್ತು ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇಲ್ಲ ನಮಗೆ ಸ್ವಲ್ಪ ಬಂಡವಾಳ ಹೂಡಿಕೆ ಸಾಮರ್ಥ್ಯ ಕಡಿಮೆ ಇದೆ ಅಂತಕ್ಕಂಥ ರೈತರಾದರೆ, ಸಣ್ಣ ಪ್ರಮಾಣದಲ್ಲಿ ಮೇವಿನ ಉತ್ಪಾದನೆ ಮಾಡ್ತಕ್ಕಂಥ ರೈತರಾದರೆ ಕೈಯಿಂದನೇ ನಾವು ಈ ರೋಸ್ ಕ್ಯಾನ್ ರೀತಿಯಲ್ಲಿ ಅಥವಾ ಜರಡಿಯ ಮುಖಾಂತರ ನಾವು ನೀರನ್ನು ಯಾವ ರೀತಿ ಸಸಿಮಡಿಗಳಿಗೆ ಹಾಕ್ತೀವೋ ಆ ರೀತಿ ನೀರನ್ನು ಚಿಮ್ಸೋದ್ರ ಮುಖಾಂತರ, ಸಣ್ಣ ಪ್ರಮಾಣದಲ್ಲಿ ಚಿಮ್ಸೋದ್ರ ಮುಖಾಂತರ ತೇವಾಂಶವನ್ನು ಕಾಪಾಡಿಕೊಂಡು ನಾವು ಮೇವಿನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಈ ಹೈಡ್ರೋಪೋನಿಕ್ನಲ್ಲಿ ಈ ಮಿಸ್ಟು ಅಥವಾ ಸ್ಪ್ರಿಂಕ್ಲರನ್ನು ಬಳಸ್ತಕ್ಕಂಥ ರೈತ ಬಾಂಧವರಾದರೆ ಸುಮಾರು ನಮ್ಮಲ್ಲಿ ಆಟೋಮೇಷನ್ ಅಂದರೆ ಆಟೋಮೆಟಿಕ್ ಆಗಿ ಆ ಮಿಸ್ಟು ಆನ್ ಮತ್ತು ಆಫ್ ಆಗುವಂಥ ಒಂದು ತಂತ್ರಜ್ಞಾನ ಕೂಡ ಲಭ್ಯತೆ ಇದೆ. ಈ ಆಟೋಮೇಷನ್ನ ಕೂಡ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆಟೋಮೇಷನ್ನ ಬಳಸ್ಕೊಳ್ಳೋದಾದರೆ ಪ್ರತಿ ಎರಡು ಗಂಟೆಗೊಂದು ಬಾರಿ 2 ನಿಮಿಷಗಳ ಕಾಲ ಅಥವಾ 3.5-4 ಗಂಟೆಗಳಿಗೊಂದ್ಸಲ 4 ನಿಮಿಷಗಳ ಕಾಲ ಮಿಸ್ಟು ತಾನಾಗೆ ಸ್ವಯಂಚಾಲಿತವಾಗಿ ಆನ್ ಆಗೋದು ಮತ್ತು ನಾವು 2 ನಿಮಿಷ ರನ್ ಆದಮೇಲೆ ಆಟೋಮ್ಯಾಟಿಕ್ಕಾಗಿ ಆಫ್ ಆಗುವಂಥ ತಂತ್ರಜ್ಞಾನವನ್ನು ಕೂಡ ಮಾಡ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದರಿಂದ ರೈತರು ನೇರವಾಗಿ ತೇವಾಂಶವನ್ನು ಕಾಪಾಡೋದಕ್ಕೆ ಯಾವುದೇ ಆಳಕಾಳಿನ ಮೇಲೆ ಅವಲಂಬಿತ ಆಗ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ. ಇನ್ನು ಈ ಘಟಕದಲ್ಲಿ ಹೆಚ್ಚು ಬಿಸಿಲು ಬೀಳದಂತೆ ಮತ್ತು ಸ್ವಲ್ಪ ಮಟ್ಟಿನ ಕತ್ತಲು ಆವರಿಸುವಂತೆ ಮಾಡಬೇಕು. ಅದಕ್ಕಾಗಿ ಶೇಡ್ ನೆಟ್ ಬಳಸಬಹುದು. ಬೀಜಗಳನ್ನು 24 ಗಂಟೆ ನೆನೆಸಿ 2 ದಿನಗಳ ನಂತರ ಮೊಳಕೆ ಬಂದ ಬೀಜಗಳನ್ನು ಉಪಯೋಗಿಸಿದಾಗ 8 ದಿನಗಳಲ್ಲಿ ಮೇವು ಸಿದ್ಧವಾಗುತ್ತದೆ. ಆದರೆ ಕೇವಲ 4 ಗಂಟೆಗಳ ಕಾಲ ನೆನೆಸಿ ಉಪಯೋಗಿಸಿದಂತಹ ಬೀಜದಿಂದ ಮೇವು ತಯಾರಾಗಲು 10-12 ದಿನಗಳು ಬೇಕು. ಪ್ರತಿ ಕೆಜಿ ಮೆಕ್ಕೆಜೋಳದಿಂದ ಸುಮಾರು 7-8 ಕೆಜಿ ಹಸಿರು ಮೇವು ಪಡೆಯಬಹುದು. ಈ ಮೇವನ್ನು ನೇರವಾಗಿ ಹಸುಗಳಿಗೆ ಆಹಾರವಾಗಿ ಬಳಸಬಹುದಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ರಾಸುಗಳಿಗೆ ಬೇಕಾದ ಸಂಪೂರ್ಣ ಮೇವಿನ ಬೇಡಿಕೆಯನ್ನು ಇದರಿಂದ ಪೂರೈಸಲು ಸಾಧ್ಯವಿಲ್ಲ. ಒಣಮೇವನ್ನ ಕಡಿಮೆ ಮಾಡಿ ಹಸಿ ಮೇವಿನ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಬಹುದು. ಹಾಲು ಕರಿತಕ್ಕಂಥ ಹೆಚ್ಚಿನ ಇಳುವರಿ ಒಂದು ಸುಮಾರು 10-15 ಲೀಟ್ರ್ ಹಾಲು ಪ್ರತಿ ಹೊತ್ತಿಗೆ ಹಾಲು ಕೊಡ್ತಕ್ಕಂಥ ಒಂದು ಹಸುವಿಗಾದರೆ ಸುಮಾರು 1-2 ಕೆಜಿಯನ್ನು ಈ ಮೇವನ್ನು ಪ್ರತಿದಿನ ನಾವು ಫೀಡ್ ಮಾಡೋದ್ರಿಂದ ಅಧಿಕ ಹಾಲಿನ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ.
ಒಟ್ಟಾರೆ ರೈತ ಬಾಂಧವರೇ, ನಮ್ಮ ಇಂದಿನ ಪರಿಸ್ಥಿತಿನಲ್ಲಿ ನಮ್ಮಲ್ಲಿರ್ತಕ್ಕಂಥ ಹೈನುಗಾರಿಕೆ ಅಥವಾ ಪಶುಪಾಲನೆಗೆ ಮೇವಿನ ಕೊರತೆಯನ್ನು ನಾವು ಏನು ನೋಡ್ತಾ ಇದ್ದೀವಿ, ಆ ಕೊರತೆಯನ್ನು ನೀಗಿಸೋ ನಿಟ್ಟಿನಲ್ಲಿ ಪರ್ಯಾಯವಾಗಿ ನಾವು ಮೇವನ್ನು ಉತ್ಪಾದನೆ ಮಾಡಲಿಕ್ಕೆ ಹೈಡ್ರೋಪೋನಿಕ್ ತಂತ್ರಜ್ಞಾನದ ಮುಖಾಂತರ ಸಾಧ್ಯತೆ ಇದೆ. ಈ ತಂತ್ರಜ್ಞಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೈತ ಬಾಂಧವರು ಅಳವಡಿಸ್ಕೊಳ್ಳೋದಾದರೆ, ನಾವು ಈಗ ಡಿಸ್ಟ್ರೆಸ್ ಅನಿಮಲ್ ಸೇಲ್ ಅಂತ ಏನು ಹೇಳ್ತೀವಿ ಅಂದರೆ ಮೇವಿನ ಲಭ್ಯತೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಕಡಿಮೆ ದುಡ್ಡಿಗೆ ನಾವು ಹಸುಗಳನ್ನ ಏನು ಮಾರ್ತಾ ಇದೀವೋ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದರಿಂದ ರೈತರು ತಮ್ಮ ಸುಸ್ಥಿರತೆಯನ್ನು ಹೊಂದಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಕಲ್ಪವೃಕ್ಷ ತೆಂಗನ್ನ ಬೆಳೆಯುತ್ತಿರುವ ರೈತನಿಗೆ ಹಲವಾರು ಸಮಸ್ಯೆಗಳು. ರಾಜ್ಯದ ಕೆಲವು ಕಡೆ ರೋಗಗಳ ಹಾವಳಿ ಅತಿಯಾಗಿದ್ರೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಕೀಟಗಳಿಂದಾಗುವಂತಹ ಹಾನಿಯಿಂದ ತೆಂಗು ಬೆಳೆಗಾರ ನಷ್ಟವನ್ನು ಅನುಭವಿಸುತ್ತಿದ್ದಾನೆ. ತುಮಕೂರು, ದಾವಣಗೆರೆ ಮತ್ತು ಹಾಸನ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕಪ್ಪು ತಲೆ ಹುಳುವಿನ ಬಾಧೆ ಸ್ವಲ್ಪ ಹೆಚ್ಚೆ ಅಂತ ಹೇಳಬಹುದು. ಇಲ್ಲಿಯ ಹಲವಾರು ತೋಟಗಳು ಸುಟ್ಟು ಒಣಗಿದಂತೆ ಕಾಣ್ತವೆ. ಇಂತಹ ತೋಟಗಳಿಂದ ಫಸಲು ಪಡೆಯೋದು ಅಸಾಧ್ಯ. ಹಾಗಾದ್ರೆ ಈ ಕೀಟದ ನಿಯಂತ್ರಣ ಹೇಗೆ ಅಂತ ಹೇಳ್ತೀರಾ? ಬನ್ನಿ ನೋಡ್ಕೊಂಬರೋಣ. ತೆಂಗು ಬೆಳೆಗಾರರಿಗೆ ಹತ್ತು ಹಲವು ಸಮಸ್ಯೆಗಳು, ಅವುಗಳಲ್ಲೂ ಪೀಡೆಗಳ ಬಾಧೆ ಹೇಳತೀರದು. ಹೀಗಾಗಿ ರೈತರು ನಿರೀಕ್ಷಿತ ಕಾಯಿಗಳ ಇಳುವರಿ ಪಡೆಯದೆ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈ ಬೆಳೆಗೆ ಬಾಧಿಸುವಂತ ಕೀಟಗಳಲ್ಲಿ ಕಪ್ಪು ತಲೆ ಹುಳು ಪ್ರಮುಖವಾಗಿದೆ. ಕೆಲವು ಕಡೆಗಳಲ್ಲಂತೂ ಇದರ ಹಾನಿ ವಿಪರೀತ. ಈ ಕೀಟದ ಚರಿತ್ರೆಯನ್ನ ನೋಡೋದಾದ್ರೆ ಇದು ಮೊದಲ ಬಾರಿಗೆ 1900 ಶ್ರೀಲಂಕಾದಲ್ಲಿ ಕಾಣಿಸಿಕೊಳ್ತು. ತದನಂತರ 1907 ಕೊಯಮತ್ತೂರಿನಲ್ಲಿ ಈ ಕೀಟದ ಬಾಧೆಯನ್ನ ಗುರುತಿಸಲಾಯಿತು. ಅಲ್ಲಿಂದ ಇದು ಎಲ್ಲೆಡೆ ಹರಡಿ ಹಾನಿಯನ್ನ ಉಂಟು ಮಾಡ್ತಾ ಇದೆ. ಇದು ತೆಂಗಿನ ಗರಿಗಳಲ್ಲಿ ಸಾಯಂಕಾಲದ ಹೊತ್ತು ಗುಂಪು ಗುಂಪಾಗಿ ಎಲೆಗಳ ಕೆಳಗಡೆ ಮೊಟ್ಟೆಯನ್ನಿಡುತ್ತೆ. ಮುಂದೆ ಈ ಮೊಟ್ಟೆಗಳು ಮರಿಗಳಾಗಿ ತನ್ನದೇ ಆದ ಗೂಡನ್ನ ಕಟ್ಟಿಕೊಂಡು ಎಲೆಗಳನ್ನ ತಿನ್ನಲು ಪ್ರಾರಂಭಿಸುತ್ತದೆ. ಈ ಮರಿಹುಳು ಮೊದಲ ಹಂತದಿಂದ 5ನೇ ಹಂತದವರೆಗೆ ಸುಮಾರು 42-48 ದಿನಗಳವರೆಗೆ ಮರಗಳ ಮೇಲೆ ದಾಳಿ ಮಾಡುತ್ತದೆ. ಈ ಅವಧಿಯಲ್ಲಿ ಎಲೆಗಳ ಹಸಿರು ಅಂಶವನ್ನ ತಿನ್ನೋದ್ರಿಂದ ಗರಿಗಳು ಒಣಗಿ ದೂರದಿಂದ ನೋಡಿದಾಗ ಮರಗಳು ಸುಟ್ಟಂತೆ ಕಾಣುತ್ತವೆ. ಇದು ಈ ಕೀಟಬಾಧೆಯ ಬಹುಮುಖ್ಯವಾದ ಲಕ್ಷಣ. ಇದನ್ನ ನೀವು ಸುಲಭವಾಗಿ ಗುರುತಿಸಬಹುದು. ಅಷ್ಟೇ ಅಲ್ಲ, ಕಾಯಿಗಳ ಸಂಖ್ಯೆ ಕಡಿಮೆಯಾಗಿ ಜೋತು ಬೀಳೋದನ್ನ ಸಹ ನೋಡಬಹುದು. ಈ ಕೀಟವನ್ನ ಯಾಂತ್ರಿಕ, ರಾಸಾಯನಿಕ ಹಾಗೂ ಜೈವಿಕ ವಿಧಾನದಿಂದ ನಿಯಂತ್ರಣ ಮಾಡಬೇಕು ಅಂತಾರೆ ಕೀಟಶಾಸ್ತ್ರಜ್ಞ ಡಾಕ್ಟರ್ ಜಿಎಸ್ ಚಂದ್ರಶೇಖರ್. ಈ ಒಂದು ಕಪ್ಪು ತಲೆ ಹುಳುವನ್ನ ನಾವು ನಿರ್ವಹಣೆ ಮಾಡ್ಬೇಕಪ್ಪ ಅಂದ್ರೆ, ಮೊದಲಿಗೆ ಇದರ ಒಂದು ಬಾಧೆ ಏನಾದ್ರೂ ನಮಗೆ ಈ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಏನಾದ್ರೂ ಕಾಣಿಸ್ಕೊಂಡಾಗ ಪ್ರಾರಂಭದ ಹಂತದಲ್ಲಿದ್ದಾಗ ಒಂದ್ 2-3 ಗರಿಗಳು ಗಮನಿಸಬೇಕು. ಆ ಒಂದು 2-3 ಗರಿಗಳನ್ನ ಗಮನಿಸಿದಾಗ ಆ ಒಂದು ಕಪ್ಪು ತಲೆ ಹುಳ ಏನಾದ್ರೂ ಬಾಧೆ ಕಂಡು ಬಂದಲ್ಲಿ ಆ ಒಂದು 2-3 ಗರಿಗಳನ್ನ ಕತ್ತರಿಸಿಬಿಟ್ಟು ಸ್ವಲ್ಪ ದೂರ ತೆಗೆದುಕೊಂಡು ಹೋಗ್ಬಿಟ್ಟು ಸುಟ್ಟಾಕೋದು ಉತ್ತಮ. ಪ್ರಾರಂಭಿಕ ಹಂತದಲ್ಲಿ ಆಗಿದ್ರೆ ಒಂದು ವೇಳೆ ಇದರ ಒಂದು ಹಾನಿ ಮಾಡಿರ್ತಕ್ಕಂಥ ಗರಿಗಳ ಸಂಖ್ಯೆ 3, 5, 8, 10, 12, 14 ಈ ಥರ ಏನಾದರೂ ಹೆಚ್ಚಿಗೆ ಆಗಿದ್ರೆ ಆ ಒಂದು ಸಮಯದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ನಿಮಗೆ ಕ್ಲೋರಾಂಥ್ರಿಪ್ರೋಲ್ ಎಂಬ ಒಂದು ರಾಸಾಯನಿಕ ವಸ್ತು ನಿಮಗೆ ಸಿಗುತ್ತೆ. 1 ml 10 ಲೀಟರ್ ನೀರಿಗೆ ಸಿಂಪರಣೆ ಮಾಡ್ಕೊಂಬಿಟ್ಟು ಇದನ್ನು ನೀವು ಗರಿಗಳ ಕೆಳಭಾಗದಲ್ಲಿ ಆ ಒಂದು ಇದಕ್ಕೆ ಸಿಂಪರಣೆ ಮಾಡಬೇಕು ಗರಿಗಳಿಗೆ. ಇದು ಪ್ರಾರಂಭಿಕ ಸಮಯದಲ್ಲಿ ನೀವು ಸಿಂಪರಣೆ ಮಾಡ್ಕೊಂಬೋದು. ಇದನ್ನು ಸಿಂಪರಣೆ ಮಾಡಿದ ಒಂದು 20-25 ದಿನ ಆದಮೇಲೆ ನೀವು ಪರತಂತ್ರ ಜೀವಿಗಳನ್ನ ಬಿಡಬೇಕಾಗುತ್ತೆ ತೋಟಗಳಲ್ಲಿ. ಈ ಒಂದು ಪರತಂತ್ರ ಜೀವಿ ಯಾವುದಪ್ಪ ಅಂದರೆ ಗೋನಿಯೇಜಸ್ ನೆಫಂಟಿಡಿಸ್ ಎಂಬ ಪರತಂತ್ರ ಜೀವಿ. ಇದು ಗೋನಿಯೇಜಸ್ ನೆಫಂಟಿಡಿಸ್ ಎಂಬ ಪರತಂತ್ರ ಜೀವಿಗಳು ಈಗ ಹಲವಾರು ತೋಟಗಾರಿಕಾ ಇಲಾಖೆಗಳಲ್ಲಿ ಉತ್ಪಾದನಾ ಕೇಂದ್ರಗಳಿದ್ದಾವೆ, ಅಲ್ಲಿ ರೈತರಿಗೆ ಕೊಡ್ತಾ ಇರ್ತಾರೆ. ಆ ಒಂದು 21 ಪರತಂತ್ರ ಗೋನಿಯೇಜಸ್ ಪರತಂತ್ರ ಜೀವಿಗಳನ್ನು 15 ದಿನಕ್ಕೂ ಒಂದು ಟೈಮ್ 4 ಬಾರಿ ಬಿಡುವುದರಿಂದ ಇವು ಕಪ್ಪು ತಲೆ ಹುಳುಗಳ ದೇಹದ ಮೇಲೆ ಕುಂತು ಅದರ ಒಂದು ಅದಕ್ಕೆ ದೇಹ ಭಾಗವನ್ನು ಚುಚ್ಚಿ ಅಲ್ಲಿ ತನ್ನ ಮೊಟ್ಟೆಗಳನ್ನು ಇಟ್ಟು ತನ್ನ ಸಂತಾನವನ್ನು ಉತ್ಪತ್ತಿ ಆಗೋದ್ರಿಂದ ಈ ಒಂದು ಕಪ್ಪು ತಲೆ ಹುಳುಗಳ ನಿರ್ನಾಮ ಆಗುತ್ತೆ. ಇದಾದ ಮೇಲೆ ಈ ಒಂದು ಬಾಧೆಗೆ ತುತ್ತಾಗಿರತಕ್ಕಂಥ ತೋಟಗಳಲ್ಲಿ ಮರಗಳಿಗೆ ನೀವು ಆ ಒಂದು ಬೇವಿನಿಂಡಿ ಆಮೇಲೆ ಈ ಪೊಟ್ಯಾಶ್ ಗೊಬ್ಬರ ಕೊಡೋದ್ರಿಂದ ಉತ್ತಮ. ಆಮೇಲೆ ಕೋಶ ಅವಸ್ಥೆಗಾದ್ರೆ ಇನ್ನು
ಎಲಾಸ್ಮಸ್ ನೆಮಟೆಡಿಸ್ ಅಥವಾ ಬ್ರಾಕೆಮರೆಯ ನಾಸಟೆಯ ನಮ್ಮ ಪರತಂತ್ರ ಜೀವಿಗಳನ್ನು ಕೂಡ ಬಿಡುವುದರಿಂದ ಇದರ ಒಂದು ಕಪ್ಪು ತಲೆ ಹುಳುಗಳ ಸಂತತಿನ ಸರ್ವನಾಶ ಮಾಡಬಹುದು. ಹೀಗೆ ರೈತರು ಕಪ್ಪು ತಲೆ ಕೀಟದ ಹಂತ ಮತ್ತು ಬಾಧೆಯ ಪ್ರಮಾಣವನ್ನು ನೋಡಿಕೊಂಡು ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಪಾಲಿಸಿದಲ್ಲಿ ಈ ಕೀಟದಿಂದಾಗುವ ಹಾನಿಯನ್ನು ತಪ್ಪಿಸಬಹುದು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.